ಕೊಬ್ಬರಿ ಡೈರೆಕ್ಟ್ ನಾವು ಫಾರ್ಮರಿಂದ ಪರ್ಚೇಸ್ ಮಾಡೋದು ಸರ್. ಜಾಸ್ತಿಯಾಗಿ ಸೇಲ್ ಆಗೋದಿಲ್ಲ ಕೊಬ್ಬರಿ ಎಣ್ಣೆ ಸರ್. ಲೊಕೇಶನಲ್ಲಿ ಸಿಗೋ ಕೊಬ್ಬರಿ ನಿಮ್ಗೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಇಲ್ಲಿ ಕೊಬ್ಬರಿ ತಂದ ನಂತರ ಆವಾಗಲೇ ಸಾರ್ಟಿಂಗ್ ಮಾಡ್ತೇವೆ. ಇಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಎಳ್ಳೆಣ್ಣೆ ಇದೆ, ಆಲ್ಮಂಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್. ನಮಗೆ ಕಸ್ಟಮರ್ಸ್ ಫಾರಿನಿಂದಲೂ ಬರ್ತಾರೆ, ಜರ್ಮನ್ ಅಂತ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಇಲ್ಲಿ ಬಂದು ತಗೊಂಡು ಮತ್ತು ನಾವು ಅಲ್ಲಿ ಗಲ್ಫಿಗೆ ತಗೊಂಡು ಹೋದದ್ದು. ಅಲ್ಲಿ ಬೆಂಗಳೂರಲ್ಲೂ ಸಿಗುತ್ತೆ, ಬಟ್ ಪ್ಯೂರಿಟಿ ನಮ್ಗೆ ಇಲ್ಲಿ ಅಷ್ಟು ಫೀಲ್ ಎಲ್ಲೂ ಆಗಿಲ್ಲ. ಸರ್, ಇದು ಕರಾವಳಿಯ ಮೊದಲ ಗಾಣದ ಎಣ್ಣೆ ಮಿಲ್ಲು. ನಾವು 2020 ನಾವು ಇದು ಸ್ಟಾರ್ಟ್ ಮಾಡಿರೋದು. ಬನ್ನಿ ಸರ್, ನಾವು ನಿಮಗೆ ತೋರಿಸ್ತೇವೆ. ಸರ್, ಇದು ನಾನು ಆ್ಯಕ್ಚುಲಿ ಮುಂಬೈ, ನಾವೆಲ್ಲ ಮುಂಬೈಯಲ್ಲೇ ಕೆಲಸಕ್ಕೆ ಹೋಗಿರೋದು. ಮುಂಬೈಗೆ ಇಲ್ಲಿ ಕಾಲೇಜ್ ಎಲ್ಲ ಆದ ನಂತರ ನಾವು ಹೋಗಿರೋದು ಮುಂಬೈಗೆ. ಮುಂಬೈಯಲ್ಲಿ ಏನಾಯ್ತಂದರೆ ಕೊರೋನಾ ಟೈಮಲ್ಲಿ ಹೋಟ್ಲೆಲ್ಲ ನಮ್ದೆಲ್ಲ ಕ್ಲೋಸ್ ಆಯಿತು. ಮತ್ತೆ ನಾವು ನಮ್ಮ ಮಾತೃಭೂಮಿಗೆ ಬಂದ್ವಿ. ಆವಾಗ ನಮ್ಗೆ ಏನಾಯ್ತು ಅಂತೇಳಿದ್ರೆ ಇಲ್ಲಿ ಏನಾದರೂ ಮಾಡಬೇಕು, ಇನ್ನೂ ಮುಂಬೈಗೆ ಹೋದರೆ ಮತ್ತೆ ನಮ್ಮ ಊರಿನ ಟಚ್ ಇರಲ್ಲ ಅಂತೇಳಿ ಇಲ್ಲಿ ಏನಾದರೂ ಮಾಡುವ ಅಂತ ಯೋಚನೆ ಮಾಡುವಾಗ ಯಾರೋ ತುಂಬ ಜನ ಸಜೆಸ್ಟ್ ಮಾಡಿದ್ರು ಇದು ಮಾಡುವ ಅಂತೇಳಿ. ಸಾಧಾರಣ ಒಂದು 3 ವರ್ಷದಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ನಾವು. ನಮ್ಮದು ಜಾಸ್ತಿಯಾಗಿ ಸೇಲ್ ಆಗೋದಿಲ್ಲ ಕೊಬ್ಬರಿ ಎಣ್ಣೆ ಸರ್. ಕೊಬ್ಬರಿ ಎಣ್ಣೆ ಅಂತೇಳಿದ್ರೆ ಕರಾವಳಿ ಭಾಗದ ಕೊಬ್ಬರಿಯೇ ಬಲಿಷ್ಠವಾಗಿರುತ್ತದೆ. ಕೊಬ್ಬರಿ ಎಣ್ಣೆಗೆ ನಮಗೆ ಇಲ್ಲಿ ತಿನ್ನಲಿಕ್ಕೆ ನಮ್ಮ ಕರಾವಳಿಯಲ್ಲಿ ಏನಂತೇಳಿದ್ರೆ ಕೊಬ್ಬರಿ ಎಣ್ಣೆನೇ ನಮಗೆ ಅಡಿಗೆಗೆ ಬೇಕಾಗಿರೋದು. ಅದೇ ಎಣ್ಣೆನೂ ಅಡಿಗೆಗೆ ಹಾಕ್ತೇವೆ, ಅದೇ ಎಣ್ಣೆನೂ ಅದು ಕೂದಲಿಗೆ ಹಾಕ್ತೇವೆ, ಮಾಲಿಶ್ಗೆ ಹಾಕ್ತೇವೆ. ಹಾಗೆ ಇಲ್ಲಿ ಕೊಬ್ಬರಿ ಎಣ್ಣೆನೇ ಫೇಮಸ್ ನಮಗೆ. ಇಲ್ಲಿ ಇನ್ನೊಂದು ವಿಚಾರ ಏನಂತೇಳಿದ್ರೆ ಕೊಬ್ಬರಿ ಡೈರೆಕ್ಟ್ ನಾವು ಫಾರ್ಮರಿಂದ ಪರ್ಚೇಸ್ ಮಾಡೋದು ಸರ್. ನಮಗೆ ಯಾರು ಮಿಡಲ್ ಮ್ಯಾನ್ ಇರಲ್ಲ ಸರ್. ನಮ್ಮಲ್ಲಿ ಸಾಧಾರಣ ಒಂದು 7-8 ಬಗೆಯ ಎಣ್ಣೆಗಳು ಸಿಗುತ್ತೆ ಸರ್. ಕೊಬ್ಬರಿ ಎಣ್ಣೆ ಪ್ರಥಮವಾಗಿ, ಕೊಬ್ಬರಿ ಎಣ್ಣೆ ಇದೆ, ಎಳ್ಳೆಣ್ಣೆ ಇದೆ, ಆಲ್ಮಂಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್ ಅಂದರೆ ನಾವು ಶೇಂಗಾ ಸರ್. ಶೇಂಗಾ ನಾವು ಭಾಳ ಫೇಮಸ್ ಇದ್ದೇವೆ ಶೇಂಗಾದಲ್ಲಿ. ಈಗ ನಾವು ಇಲ್ಲಿಂದ ಎಣ್ಣೆ ಮಾಡ್ತೇವೆ ಸರ್. ಈಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೊಬ್ಬರಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಎಣ್ಣೆ. ಇದರ ಬಣ್ಣ ಈ ರೀತಿ ಬರಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಕೊಬ್ಬರಿ ಎಣ್ಣೆಯ ಬಣ್ಣ ಕಂದು ಕಂದು ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಕೊಬ್ಬರಿ ಎಣ್ಣೆಯ ಬಣ್ಣ ಕಂದು ಇರುವುದು ಯಾವಾಗ? ಎಣ್ಣೆ ಮಾಡುವಾಗ. ಎಣ್ಣೆ ಫಿಲ್ಟರ್ ಆದ ನಂತರ ಎಣ್ಣೆ ಈ ರೀತಿ ಬರಬೇಕು ಸರ್. ಕಲರ್ ವೈಟ್ ಟ್ರಾನ್ಸ್ಪರೆಂಟ್. ನೀವು ಎಷ್ಟು ದಿವಸ ಫಿಲ್ಟರ್ ಮಾಡ್ತೀರಾ ಅಷ್ಟು ದಿವಸದಲ್ಲಿ ಕಲರ್ ಬರುತ್ತೆ. ಇವಾಗ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತೇಳಿದ್ರೆ ನಾವು 7 ದಿವಸ ಅಲ್ಲಿ ಕೊಟ್ಟರೆ ಸ್ವಲ್ಪ ಕಂದು ಬರುತ್ತೆ. ಅದನ್ನು 10-18 ದಿವಸ ಇಟ್ಟು ಬಿಟ್ಟರೆ ಅದು ವೈಟ್ ಆಗುತ್ತೆ. ಎಲ್ಲ ಫಿಲ್ಟರ್ ಆದ ನಂತರನೂ ಕೂಡ ಅದು ಕೆಂಪು ಏನಾದರೂ ಬೇರೆ ಕಲರ್ ಬಂದರೆ ಅದು ನಿಮಗೆ ಕೋಲ್ಡ್ ಪ್ರೊಸೆಸ್ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ನಮಗೆ ಡೈರೆಕ್ಟ್ ಕೊಬ್ಬರಿ ತಂದು ಕೊಡ್ತಾರೆ. ಇಲ್ಲಿ ಕೊಬ್ಬರಿ ತಂದ ನಂತರ ನಾವು ಏನು ಮಾಡ್ತೇವೆ ಅಂತ ಆವಾಗಲೇ ಸಾರ್ಟಿಂಗ್ ಮಾಡ್ತೇವೆ. ಇಲ್ಲಿ ಸಾರ್ಟಿಂಗ್ ಆಗ್ತದೆ, ಒಂದು 3 ವಿಧದಲ್ಲಿ ಸಾರ್ಟಿಂಗ್ ಆಗುತ್ತೆ. ಒಂದು ಒಳ್ಳೆಯ ಕೊಬ್ಬರಿ ಸರ್, ಇದು ಎಣ್ಣೆ ಎಕ್ಸ್ಪೋರ್ಟ್ ಕ್ವಾಲಿಟಿ. ಈ ಕೊಬ್ಬರಿ ನಮ್ಮ ಎಣ್ಣೆ ತೆಗಲಿಕ್ಕೆ ಇಡ್ತೇವೆ, ಮತ್ತು ಅದು ಹಾಳಾದದ್ದು ಇನ್ನೊಂದು ಆ ಚೀಲದಲ್ಲಿ ಮಿಲ್ಲಿಂಗ್ ಅಂತ ಇದೆ. ಹಾಗೆ 3 ವೆರೈಟಿ ಮಾಡ್ತೇವೆ. ಇದೆಲ್ಲ ನಾವು ಒಂದು ಹೊರಗಡೆ ಫ್ಯಾಕ್ಟ್ರಿಗಳಿಗೆ ಹೋಗುತ್ತೆ. ನಮಗೆ ಕಸ್ಟಮರ್ಸ್ ಫಾರಿನಿಂದಲೂ ಬರ್ತಾರೆ, ಜರ್ಮನ್ ಅಂತ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಒಂದು ಸಲ ಬಂದರೆ ತಗೊಂಡು ಹೋಗ್ತಾರೆ, ಅವರಿಗೆ ಖುಷಿ ಆಗ್ತದೆ. ಮತ್ತು ಅವರು ಯಾರಾದರೂ ರಿಲೇಟಿವ್ ಬರುತ್ತಾರೆ, ಇಲ್ಲದ್ರೆ ನಮ್ಮವರು ಅಲ್ಲಿ ಕೆಲಸ ಮಾಡಿ ಅವರಿಂದ ತರಿಸ್ತಾರೆ. ಅಂದರೆ ಒಂದು ಸಲ ಕೊಂಡೋದವನು ಇನ್ನೊಮ್ಮೆ ಇಲ್ಲಿ ಬಂದೇ ಬರ್ತಾರೆ. ಆ ರೀತಿ ಇದೆ ನಮಗೆ. ತಗೊಂಡು ಲಾಸ್ಟ್ 2 ವರ್ಷ ಆಯಿತು ಇಲ್ಲಿಂದ. ನಮ್ಗೆ ಯಾರು ಹೇಳಿದರು ಇಲ್ಲಿ ಒಳ್ಳೆಯ ಎಣ್ಣೆ ಸಿಗ್ತದೆ ಅಂತ. ಇಲ್ಲಿ ಬಂದು ತಗೊಂಡು ಮತ್ತು ನಾವು ಅಲ್ಲಿ ಗಲ್ಫಿಗೆ ತಗೊಂಡು ಹೋದದ್ದು. ಅಲ್ಲಿ ನಮ್ಮ ವೈಫೆಲ್ಲ ಫ್ರೆಂಡ್ಸ್ ಎಲ್ಲ ನಾವು ಅನೌನ್ಸ್ ಮಾಡಿದ್ವಿ ಇದು ಒಳ್ಳೆಯದುಂಟಂತ. ಈಗ ನಾವು ಇಲ್ಲಿಂದಲೇ ತಗೊಂಡು ಹೋಗೋದು. ಈಗ ನಾವು 3 ಬಾಟ್ಲಿ ತಗೊಂಡು ಹೋಗ್ತೇವೆ. ಇನ್ನು ಮರ್ತೇವೆ ಏಪ್ರಿಲ್ ಮೇ ಅಲ್ಲಿ ಪುನಃ ಬಂದು ಇಲ್ಲಿ ತಗೊಂಡು ಹೋಗ್ತೇವೆ. ಆಲ್ಮೋಸ್ಟ್ 1-7 ವರ್ಷದಿಂದ ತಗೋತಾ ಇದ್ದೀವಿ. ಇಲ್ಲಿಂದ ಬಂದಾಗೆಲ್ಲ ತೊಗೊಂಡು ಹೋಗ್ತೀವಿ. ಬರೋದು ನಾವು ಇಲ್ಲಿಗೆ ವರ್ಷಕ್ಕೊಂದ್ಸಲ ಬಂದಾಗ ತೊಗೊಂಡು ಹೋಗ್ತೀವಿ. ಇವಾಗ 18 ಲೀಟ್ರ್ ತಗೊಂಡಿದ್ದೀವಿ. ಈಗ ಖಾಲಿ ಆದಂಗೆ ಅದಂಗೆ ಕೊರಿಯರ್ ಹಾಕಿಸ್ಕೊತಾ ಇರ್ತೀವಿ. ರೆಗ್ಯುಲರ್ ತಾಳೋದಕ್ಕೆ ಕಾರಣ ಒಂದು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಇಲ್ಲಿ ಪ್ಯೂರಿಟಿ ಚೆನ್ನಾಗಿದೆ. ಅಲ್ಲಿ ಬೆಂಗಳೂರಲ್ಲೂ ಸಿಗುತ್ತೆ, ಬಟ್ ಪ್ಯೂರಿಟಿ ನಮ್ಗೆ ಇಲ್ಲಿ ಅಷ್ಟು ಫೀಲ್ ಎಲ್ಲೂ ಆಗಿಲ್ಲ. ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಅಡುಗೆಗಾಗಲಿ ಪ್ರತಿಯೊಂದಕ್ಕೂ ನಾವು ಕೊಬ್ಬರಿ ಎಣ್ಣೆನ ಉಪಯೋಗಿಸೋದು. ಇಲ್ಲಿ ನಿಸರ್ಗದಿಂದನೇ ತಗೊಳ್ಳೋದು. ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಆರೋಗ್ಯ ಚೆನ್ನಾಗಿರುತ್ತೆ. ನಾರ್ಮಲ್ ರಿಫೈನ್ಡ್ ಆಯಿಲ್ಗಳು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಯೂಸ್ ಮಾಡ್ತು ಅಂದರೆ ನಿಮಗೆ ಪ್ರತಿಯೊಂದು ಫ್ಯಾಟ್ ಆಗಲಿ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ನಿಮಗೆ ಪ್ರತಿಯೊಂದು ಒಳಗಡೆ ಇರೋ ಇಮ್ಯೂನ್ಸ್ ಆಗಲಿ, ಸ್ಕಿನ್ ಗ್ಲೋ ಆಗಲಿ, ಪ್ರತಿಯೊಂದು ಚೇಂಜ್ ಆಗುತ್ತೆ. ನಮ್ಮ ಅನುಭವ ಇದು. ಸೊ ಪ್ರತಿಯೊಬ್ಬರೂ ಕೊಬ್ಬರಿ ಎಣ್ಣೆ ಉಪಯೋಗಿಸಿ. ಯಾರು ಕೂಡ ಆರ್ಡ್ರ್ ಕೊಟ್ಟಾಗ ಏನು ಮಾಡ್ತೇವೆ, ನಮ್ದು ಈಗ ರೀತಿ ಪ್ಯಾಕ್ ಬರುತ್ತೆ, 2ರದ್ದು ಪ್ಯಾಕ್ ಬರುತ್ತೆ, 4ರದ್ದು ಪ್ಯಾಕ್ ಇರುತ್ತೆ, 6ರದ್ದು ಇರುತ್ತೆ, 12ರದ್ದು ಪ್ಯಾಕ್ ಇರುತ್ತೆ. ಈ ರೀತಿ ಪ್ಯಾಕ್ ಮಾಡಿ ನಾವು ಕೊರಿಯರ್ ಮುಖಾಂತರ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತೇವೆ. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಸರ್. ಜಾಸ್ತಿಯಾಗಿ ಎಲ್ಲ ಪಿನ್ ಕೋಡ್ಗಳಲ್ಲಿ ನಾವು ವರ್ಕ್ ಮಾಡ್ತೇವೆ. ಇಲ್ಲಿ ಬಂದರೆ ಅದೇ ನಮ್ಮದು ಕಿನಿಮುಲ್ಕಿ ಗೋಪುರ ಇದೆ, ಉಡುಪಿಯ ಮೇನ್ ಎಂಟ್ರೆನ್ಸ್. ಮಂಗಳೂರಿಂದ ಬರುವಾಗ ಉಡುಪಿ ಎಂಟ್ರೆನ್ಸ್ ಮೇನ್ ಗೋಪುರ ಏನಿದೆ ಅಲ್ಲಿಂದ ಅದೇ ಹೈವೇಯಲ್ಲಿ ನಾವು ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ಇದ್ದೆ. ಉಡುಪಿ ಮಂಗಳೂರು ಟು ಕುಂದಾಪುರ ಹೋಗುವಾಗ ನಾವು ಲೆಫ್ಟ್ ಸೈಡಲ್ಲಿ ಇದ್ದೆ ಹೈವೇಯಲ್ಲಿ.